ಇನ್ ಕೇಬಲ್ ಗ್ರಾಹಕರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಆಪರೇಟರ್ಸ್ ನಿಗದಿಪಡಿಸಿದ ಕೇಬಲ್ ಹಣವನ್ನು ಪ್ರತಿ ತಿಂಗಳು ದಿನಾಂಕ 10ರೊಳಗೆ ಪಾವತಿ ಮಾಡಬೇಕೆಂದು ಕೋರಲಾಗಿದೆ. ವ್ಯವಸ್ಥಾಪಕರು ಇನ್ ರಾಯಚೂರ್. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಅತಿಥಿ ಬಂಕೆಟ್ ಹಾಲ್. ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್. ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. India's number one preschool chain. Gurudev Plots. ಕಾಂಗ್ರೆಸ್ ಪಕ್ಷಕ್ಕೆ ಮುಳುಗುವ ಭೀತಿ. ಸಾಧನಾ ಸಮಾವೇಶದ ನೆಪದಲ್ಲಿ ಸತ್ಯವನ್ನು ಮರೆಮಾಚುವ ಕೆಲಸ ಬಿಎಸ್ವೈ. ಟಿಪಿಸಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ವಿತರಣೆ. ಆರೋಗ್ಯದಿಂದಿರಲು ಕಟ್ಟಿಗೆ ಒಲೆ ಉಪಯೋಗಿಸಬೇಡಿ, ಡಾಕ್ಟರ್ ಶಿವರಾಜ್ ಪಾಟೀಲ್. ನಿರ್ಮಲ ಗಂಗಾ ಯೋಜನೆಯ ಅನುದಾನ ಬಳಕೆಯಲ್ಲಿ ನಗರಸಭೆ ವಿಫಲ. ಪೌರಾಡಳಿತ ನಿರ್ದೇಶನಾಲಯದಿಂದ ಸ್ಪಷ್ಟೀಕರಣ ಆದೇಶ. ರಾಜು ಪಟ್ಟಿ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘ ಮನವಿ. ಡಿಸೆಂಬರ್ 15ರಂದು ಒಬಿಸಿ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲು ಕಾಂಗ್ರೆಸ್ ಸರ್ಕಾರದ ಅನ್ಯಾಯ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ದೇವಸೂತ್ರ. ಡಿಸೆಂಬರ್ 16ರಂದು ಸಮುದಾಯದ ಸಹಭಾಗಿತ್ವ ಹೊಸ ಬದುಕಿನೆಡೆಗೆ ಧ್ಯೇಯ ವಾಕ್ಯದಡಿ ರಾಜ್ಯ ಮಟ್ಟದ ಸಮಾವೇಶ. ಪಿ ಆನಂದ್. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾಮಗಾರಿ ಕಳಪೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಒತ್ತಾಯ. ಕಾಂಗ್ರೆಸ್ ಪಕ್ಷ ಮುಳುಗುವ ಭೀತಿಯನ್ನು ಎದುರಿಸುತ್ತಿರುವ ಹಿನ್ನೆಲೆ ಸಾಧನಾ ಸಮಾವೇಶದ ನೆಪದಲ್ಲಿ ಸತ್ಯವನ್ನು ಮರೆಮಾಚುವ ಕೆಲಸ ಕಾಂಗ್ರೆಸ್ಸಿಗರಿಂದ ನಡೆಯುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದು ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗಾಗಿದ್ದು ಸತ್ಯವನ್ನು ಮರೆಮಾಚುವ ಉದ್ದೇಶದಿಂದ ಕಾಂಗ್ರೆಸ್ಸಿಗರು ಸಾಧನಾ ಸಮಾವೇಶ ನಡೆಸುತ್ತಿದ್ದು ಇದು ದೆವ್ವದ ಬಾವಿಯಲ್ಲಿ ಭಗವದ್ಗೀತೆ ಎಂಬಂತೆ ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಿಎಂ ಸಿದ್ದರಾಮಯ್ಯ ಯಾವಾಗಲೂ ಯಡಿಯೂರಪ್ಪ ಜೈಲಿಗೆ ಹೋದವರು ಎಂದು ಆರೋಪ ಮಾಡುತ್ತಾರೆ. ಆದರೆ ಇಂದಿರಾಗಾಂಧಿ ಜೈಲಿಗೆ ಹೋಗಿ ಬಂದವರು ಎಂಬುದನ್ನು ಮರೆತಿದ್ದಾರೆ. 2004ರಲ್ಲಿ ಸೋನಿಯಾ ಗಾಂಧಿ ಅವರನ್ನು ಜೈಲಿಗೆ ಕಳಿಸಿ ಎಂದು ಹೇಳಿಕೊಂಡಿದ್ದ ಸಿಎಂ ಈಗ ನನ್ನ ಬಗ್ಗೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ. ನಂಜುಂಡಪ್ಪ ವರದಿ ಅನುಷ್ಠಾನದ ವಿಷಯದಲ್ಲಿ ಹಸಿ ಸುಳ್ಳನ್ನು ಹೇಳುತ್ತಿರುವ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ ಮಾಡಿದ್ದಾರೆ ಎಂದರು. ಅಸತ್ಯದ ನಡಿಗೆ ಮಾಡಿ ಇನ್ನೇನು ಮುಳುಗ್ತಾ ಇದ್ದೇವೆ ಅಂತೇಳಿ ಸ್ಪಷ್ಟ ಆದ್ಮೇಲೆ ಜನರಿಗೆ ಮಂಕುಬೂದಿ ಚರ್ಚೆಗೋಸ್ಕರ ಸತ್ಯದ ನಡಿಗೆ ಅಂತೇಳಿ ಹೊರಟಿದ್ದಾರೆ. ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದವರು ಅಂತ ಹೇಳ್ತಾರೆ. ಅದು ಮನೆಯಲ್ಲಿ ಹೇಳೋದು ಅಡ್ವೊಕೇಟ್ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಇಬ್ರು ನ್ಯಾಯಾಧೀಶರು ಯಾವುದೇ ಅಪರಾಧ ಮಾಡ್ದೇನೆ ಬೇಲ್ ಕೊಡ್ದೇನೆ ಯಡಿಯೂರಪ್ಪನವ್ರನ್ನ 20 ದಿವಸ ಜೈಲಿಗೆ ಕಳಿಸಿದ ಕ್ಷಮ್ಯ ಅಪರಾಧ ಅಂತೇಳಿ ಹೇಳಿಕೆಯನ್ನ ಆದೇಶವನ್ನ ಮಾಡಿದ ಮೇಲೂ ಸರ್ ರಿಪೀಟೆಡ್ಲಿ ಇದನ್ನ ಹೇಳ್ತಾ ಇದ್ದೆ. ಕೋರ್ಟ್ ಬಂದು ಸ್ಟೇ ತಗೋಬೋದಾಗಿತ್ತು. ನನ್ನ ಉದ್ದೇಶವರೆಗೂ ಅದನ್ನು ಮಾಡ್ತಾ ಇದ್ದೆ. ಜನ ಅರ್ಥ ಮಾಡ್ಕೊಳ್ಳಿ ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತೇಳಿ. ಬಹುಶಃ 2004ರಲ್ಲಿ ನಿಮ್ಗೆಲ್ಲ ನೆನಪಿರ್ಬೋದು ಸೋನಿಯಾ ಗಾಂಧಿಯವ್ರನ್ನ ಜೈಲು ಕಳಿಸ್ಬೇಕು ಅಂತ ಹೇಳಿದಂತ ಪುಣ್ಯಾತ್ಮ ಈ ಸಿದ್ದರಾಮಯ್ಯ.
ಇಂದಿರಾ ಗಾಂಧಿಯವರು ಒಂದು ತಿಂಗಳು ಜೈಲಿನಲ್ಲಿ ಇರಲಿಲ್ವಾ ಸಿದ್ದರಾಮಯ್ಯನವರೇ? ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅಸ್ಕರ್ ಫರ್ನಾಂಡಿಸ್ ಬೇಲ್ ಮೇಲೆ ಹೊರಗಡೆ ಓಡಾಡ್ತಿಲ್ವ ಸಿದ್ದರಾಮಯ್ಯನವರೇ? ನೆನಪು ಮಾಡಕ್ಕೆ ಇಚ್ಛೆ ಪಡ್ತೇನೆ. ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ನಂಜುಂಡಪ್ಪ ಅವರದೇ ಅನುಷ್ಠಾನಕ್ಕೆ 114 ತಾಲೂಕು ಅಭಿವೃದ್ಧಿಗಾಗಿ ಪ್ರತಿ ವರ್ಷ 3,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದೆ. ಸದನದಲ್ಲಿ ಅವರೇ ಕೊಟ್ಟಿರುವಂತಹ ಉತ್ತರದ ಪ್ರಕಾರ 3 ವರ್ಷದಲ್ಲಿ ಅವರು ಕೊಟ್ಟಿರುವಂತಹ ಹಣ 4,605 ಕೋಟಿ, ಅವ್ರ ಪ್ರಕಾರ 9,000 ಕೋಟಿ ಆಗಬೇಕಾಯ್ತು 3 ವರ್ಷಕ್ಕೆ. ಅವರೇ ಸದನದಲ್ಲಿ ಕೊಟ್ಟಿರುವಂತಹ ಉತ್ತರ ನಿಮ್ಗೆಲ್ಲ ನೆನಪಿದೆ. ನಂಜುಂಡಪ್ಪ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು. ನಾನು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಹೊರತೆಗೆದು ಹಣಕಾಸನ್ನು ಕೊಟ್ಟು 114 ತಾಲೂಕುಗಳ ಸಮಗ್ರ ಅಭಿವೃದ್ಧಿಗಾಗಿ ಹೆಚ್ಚಿನ ಹಣವನ್ನು ಮೀಸಲಿಟ್ಟು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದು, ಬಿಜೆಪಿ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಮತಗಳ ಅಂತರದಿಂದ ಜಯ ಗಳಿಸಲಿದ್ದು, ಇದು ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಜನ್ಮದಲ್ಲೇ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪಕ್ಷದಲ್ಲಿ ಆಕಾಂಕ್ಷಿಗಳ ಬಂಡಾಯ ಹೆಚ್ಚಾಗುತ್ತಿದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ನವೆಂಬರ್ 2 98 ಸಮಾವೇಶಗಳಲ್ಲಿ ಭಾಗವಹಿಸಿದ್ದು ಆಕಾಂಕ್ಷಿಗಳ ಪೈಪೋಟಿ ಹೆಚ್ಚಿರುವುದು ಕಂಡುಬಂದಿದೆ. ಆದರೆ ಸಮೀಕ್ಷೆಯ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಮಾಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಬಹುಶಃ ಸಿದ್ದರಾಮಯ್ಯನವರಿಗೆ ಗುಜರಾತ್ ಹಿಮಾಚಲ ಪ್ರದೇಶ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನ ಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಅರೆ, ನೀವು ದಯನೀಯ ಸ್ಥಿತಿಯಲ್ಲಿದ್ದೀರಾ? ಕರ್ನಾಟಕ ಬಿಟ್ಟು ಎಲ್ಲ ಕಡೆ ಅಧಿಕಾರ ಕಳ್ಕೊತಾ ಇದ್ದೀರಾ? ಇವತ್ತೇ ಹೇಳ್ತಾ ಇದ್ದೇನೆ, ಗುಜರಾತ್ ಹಿಮಾಚಲ ಪ್ರದೇಶ ಬಹಳ ದೊಡ್ಡ ಹತ್ತಿರದಲ್ಲಿ ನಾವು ಗೆಲ್ಲೋರಿದ್ದೇವೆ. ಈ ಸಂದರ್ಭದಲ್ಲಿ ಸಿಟಿ ರವಿ, ಶಾಸಕ ಕೆ ಶಿವನ್ಗೌಡ ನಾಯಕ್, ತಿಪ್ರಾಜ್ ಹವಾಲ್ದಾರ್, ಎನ್ ಶಂಕರಪ್ಪ, ಎ ಪಾಪಾರೆಡ್ಡಿ, ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ ಸೇರಿದಂತೆ ಅನೇಕರು ಇದ್ದರು. ಆರೋಗ್ಯದಿಂದಿರಲು ಕಟ್ಟಿಗೆ ಒಲೆ ಉಪಯೋಗಿಸುವುದನ್ನು ನಿಲ್ಲಿಸಬೇಕು. ಗ್ರಾಮೀಣ ಪ್ರದೇಶದ ಜನರ ಸರ್ಕಾರದ ವಿವಿಧ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಮುಂದೆ ಬರಬೇಕು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಟಿಪಿಸಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆರೋಗ್ಯದಿಂದಿರಲು ಜನತೆ ಕಟ್ಟಿಗೆ ಒಲೆ ಬಳಸುವುದು ಬಿಡಬೇಕು ಮತ್ತು ಇದರಿಂದ ಅರಣ್ಯ ನಾಶ ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರ ಅರಣ್ಯ ಪ್ರದೇಶ ವ್ಯಾಪ್ತಿಯ ಜನರಿಗೆ ಗ್ಯಾಸ್ ಸಂಪರ್ಕ ವಿತರಿಸುವ ಕಾರ್ಯ ಮಾಡುತ್ತಿದೆ. ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡು ಮುಂದೆ ಹೊಗೆ ರಹಿತ ಅಡುಗೆಯ ಮನೆ ಹೊಂದಬೇಕು ಎಂದು ಹೇಳಿದರು. ಎಸ್ಟಿಪಿಸಿ ಯೋಜನೆಯ ಅಡಿಯಲ್ಲಿ ಮಲಿಯಾಬಾದ್ ಹಳ್ಳಿಯ ಜನರಿಗೆ ಗ್ಯಾಸ್ ಸ್ಟೌವ್ ವಿತರಣೆ ಮಾಡಲಾಯಿತು. ಹಳ್ಳಿಗಳಲ್ಲಿ 525 ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ SEPTSP ಯೋಜನೆ ಅಡಿಯಲ್ಲಿ ಇವತ್ತು ಗ್ಯಾಸ್ಗಳು ಮಂಜೂರಾಗಿವೆ. ಮುಖ್ಯ ಉದ್ದೇಶ ಇಷ್ಟೇ, ಈ ಹಳ್ಳಿಯ ಸಹೋದರಿಯರು ಆ ಕಟ್ಟಿಗೆಗಳನ್ನು ಉಪಯೋಗ ಮಾಡಬಾರ್ದು ಅಂತ ಸರ್ಕಾರದ ಮುಖ್ಯ ಉದ್ದೇಶ, ಅರಣ್ಯ ನಾಶ ನಿಲ್ಲಿಸಬೇಕು ಅಂತ. ಅದೇ ರೀತಿಯಲ್ಲಿ ಸಾರ್ವಜನಿಕರು ಇದಕ್ಕೆ ಸಹಕಾರ ಮಾಡಿ ಯಾವುದೇ ಕಟ್ಟಿಗೆಗಳನ್ನು ಬಳಸದ ರೀತಿಯಲ್ಲಿ ಗ್ಯಾಸ್ಗಳನ್ನು ಬಳಸುವ ಮೂಲಕ ಅರಣ್ಯ ಉಳಿಸುವಂತಹ ಕೆಲಸಕ್ಕೆ ಕೈ ಹಾಕಬೇಕು. ಇವತ್ತು ಪರಿಸರ ಮಾಲಿನ್ಯ ಆಗಿರ್ಬೋದು, ಪರಿಸರ ನಾಶ ಆಗಿರ್ಬೋದು, ಎರಡನ್ನು ಉಳಿಸುವಂತಹ ಮುಂದೆ ನಮ್ಮ ಬರುವಂತಹ ಪೀಳಿಗೆಗಳಿಗೆ ಉಳಿಸುವಂತಹ ಕೆಲಸ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಇದೊಂದು ಉತ್ತಮವಾದಂತಹ ಕೆಲಸ ಮತ್ತು ನಮ್ಮ ಸಹೋದರಿಯರು ಆರೋಗ್ಯದ ದೃಷ್ಟಿಯಲ್ಲಿನೂ ಆ ಹೊಗೆಯ ಕಟ್ಟಿಗೆಗಳನ್ನು ಹಚ್ಚುವ ಹೊಗೆಯ ಮೂಲಕ ಆರೋಗ್ಯ ಸಮಸ್ಯೆ
ಸೃಷ್ಟಿಯಾಗ್ತಾ ಇದೆ. ಅದನ್ನು ಉಳಿಸ್ಲಿಕ್ಕೆ, ಅವರ ಆರೋಗ್ಯ ಕಾಪಾಡಲಿಕ್ಕೂ ಈ ಒಂದು ಯೋಜನೆ ಭಾಳ ಸಹಕಾರಿಯಾಗಲಿದೆ. ಇಂಥ ಅನೇಕ ಯೋಜನೆಗಳು ರಾಜ್ಯ ಸರ್ಕಾರ ಹಮ್ಮಿಕೊಂಡಂಥ ರೀತಿ ನೋಡಿದ್ರೆ, ಇವತ್ತು ಸಾರ್ವಜನಿಕರು ಇದಕ್ಕೆ ಸಹಕಾರ ಮಾಡಿದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದು ಅಂತ ನನ್ನ ಒಂದು ಭಾವನೆ. ಈ ಸಂದರ್ಭದಲ್ಲಿ ಮುಖಂಡರಾದ ತಿಮ್ಮಪ್ಪ ನಾಡಗೌಡ, ಶಿವಶಂಕರ್ ವಕೀಲ್ ಕಾರ್ಯಾಧ್ಯಕ್ಷ, ಭೀಮಣ್ಣ ಮಂಚಾಲ, ಶಂಶಾಲ, ಶೇಖರ್ ವಾರದ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ನಿರ್ಮಲ ಗಂಗಾ ಯೋಜನೆಯ ಅನುದಾನವನ್ನು ಸಮರ್ಪಕವಾಗಿ ನಗರಸಭೆ ಬಳಸಿಕೊಳ್ಳುವಲ್ಲಿ ವಿಫಲವಾಗಿದ್ದು, ಈ ಕುರಿತು ಪೌರಾಡಳಿತ ನಿರ್ದೇಶನಾಲಯವು ಸ್ಪಷ್ಟೀಕರಣ ಕೇಳಿ ಆದೇಶ ಹೊರಡಿಸಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ರಾಜು ಪಟ್ಟಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, 2010ರಲ್ಲಿ ರಾಜ್ಯ ಸರ್ಕಾರವು ನಗರಸಭೆಗೆ ನಿರ್ಮಲ ಗಂಗಾ ಯೋಜನೆ ಅಡಿ 56.39 ಲಕ್ಷ ಅನುದಾನ ಬಿಡುಗಡೆಗೊಳಿಸಿ ಬಡ ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸೌಲಭ್ಯಗಳು ಒದಗಿಸಬೇಕೆಂಬ ಈ ಯೋಜನೆಯ ಉದ್ದೇಶವಾಗಿದ್ದು, ನಗರಸಭೆಯ ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಸಂಘಟನೆ ಪರವಾಗಿ ಪೌರಾಡಳಿತ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದಾಗ, ಪೌರಾಡಳಿತ ನಿರ್ದೇಶಕರು ಅನುದಾನದ ವಿಳಂಬದ ಕುರಿತು ಸ್ಪಷ್ಟೀಕರಣ ನೀಡಲು ನಗರಸಭೆಗೆ ಸೂಚಿಸಿದ್ದು, ಡಿಸೆಂಬರ್ 22ರ ಒಳಗೆ ನಗರಸಭೆ ಉತ್ತರಿಸಬೇಕಾಗಿದೆ ಎಂದರು. ರಾಯಚೂರು ನಗರಸಭೆಯಲ್ಲಿ ಸುಮಾರು ಅಂದರೆ 2011ರಿಂದ 2017ರವರೆಗೆ ಭತ್ತ ಜಾತಿಯ ಅಧ್ಯಕ್ಷರುಗಳು ಹಾಗೂ ಪರಿಷ್ಠ ಪಂಗಡದ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರು ಇದುವರೆಗೂ ಸುಮಾರು 4-5 ಜನ ಅಂಕ 5-6 ವರ್ಷಗಳಲ್ಲಿ ಸತತವಾಗಿ ಅಧ್ಯಕ್ಷರು ಪರಿಷ್ಠ ಜಾತಿಯವರೇ, ಉಪಾಧ್ಯಕ್ಷರು ಪರಿಷ್ಠ ಪಂಗಡದವರೇ ಆಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಇಂದು ನಿರ್ಮಲ ಗಂಗಾದಲ್ಲಿ ಆಗಿರ್ತಕ್ಕಂಥದ್ದು ಪರಿಷ್ಠ ಜಾತಿ ಹಾಗೂ ಪರಿಷ್ಠ ಪಂಗಡವೇ ಹಾಗೆ ಅನುಕೂಲವಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳು ಅದು ನೀರಿನ ಸೌಲಭ್ಯಗಳು ಹಾಗೂ ಇಲ್ಲಿ ಕಾಪಾಡಿ ಈ ಸಂದರ್ಭದಲ್ಲಿ ಸತತವಾಗಿ 5 ವರ್ಷಗಳ ಯಾವುದೇ ರೀತಿಯಲ್ಲಿ ಅನುದಾನ ಖರ್ಚು ಮಾಡಿದ್ದಾರೆ ಗೊತ್ತಾಗಿ ಮಾಹಿತಿ ಹಂಚಿಕೆ ಕಾಯ್ದೆಯಲ್ಲಿ ನಾವು ಏನ್ ಮಾಡ್ತೀವಿ ಮಾನ್ಯ ಕೊರಳಿನ ನಿರ್ದೇಶಕರಿಗೆ ಗೊತ್ತಿರುತ್ತೇವೆ 2014-15ರಲ್ಲಿ ಏನಂತ ಹೇಳಿ ಈ ಗುತ್ತಿಗೆದಾರರಿಗೆ ಅಧಿಕಾರಿಗಳ ಲೂಟಿ ಮಾಡಲಿಕ್ಕೆ ಹಣ ಲೂಟಿ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಈ ಮೊದಲು ಆಗಿರ್ತಕ್ಕಂಥ 7 ಮೀನಲ್ಲಿ ಎಲ್ಲಾ ಮನೆ ಮನೆಗೆ ನೀರಿನ ಟ್ಯಾಪ್ ಕುಡಿಸೋದು ಅದು ಅಲ್ಲಿ ಎಲ್ಲೆಲ್ಲ ಆಗಿರಲ್ಲ ಅಲ್ಲೇ ಟೆಂಡರ್ ಕರೀತಾರೆ. ಯಾಕಂದ್ರೆ ನಿರ್ಮಲ ಗಂಗಾ ಯೋಜನೆಗೆ ಬಂದ ಹಣಕ್ಕೆ ಇಲ್ಲಿಯವರೆಗೂ ಬಡ್ಡಿ ರೂಪದಲ್ಲಿ 10 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಬಂದಿದ್ದು, 2016ರಲ್ಲಿ ನಗರಸಭೆಯು ಈ ಪ್ರೊಕ್ಯೂರ್ಮೆಂಟ್ ಮುಖಾಂತರ ನಿರ್ಮಲ ಗಂಗಾ ಯೋಜನೆಯ ತದ್ವಿರುದ್ಧವಾಗಿ ಯೋಜನೆ ರೂಪಿಸುತ್ತಿದ್ದಾರೆ ಎಂದು ದೂರು ಸಲ್ಲಿಸಿದ್ದು, ಸರದಿ ಕಾಮಗಾರಿಗಳಲ್ಲಿ ಎಡಿಪಿ ವತಿಯಿಂದ ಕಾಮಗಾರಿ ಪೂರ್ಣಗೊಂಡಿದ್ದರೂ ನಗರಸಭೆಯವರು ಇದೇ ಕಾಮಗಾರಿಗೆ ಟೆಂಡರ್ ಕರೆದಿದ್ದು ಅನುದಾನ ದುರ್ಬಳಕೆಯ ಹುನ್ನಾರ ಅಡಗಿದ್ದು, ನಗರಸಭೆಯ ಚುನಾಯಿತ ಪ್ರತಿನಿಧಿಗಳಾದ ಅಧ್ಯಕ್ಷ, ಉಪಾಧ್ಯಕ್ಷ, ಪರಿಶಿಷ್ಟ ಪಂಗಡ ಸಮುದಾಯದವರೇ ಅಧಿಕಾರದಲ್ಲಿದ್ದರು, ಸಮುದಾಯಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನ ಪಡೆದೆ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುವ ದುರ್ಬಳಕೆ ಉದ್ದೇಶ ಹೊಂದಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಸವರಾಜ್, ಮೆಹಬೂಬ್, ರಾಜಗೋಪಾಲ್, ಚಂದ್ರಶೇಖರ್, ವೀರಕುಮಾರ್, ಭೀಮಶಂಕರ್, ರವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, ಎಲ್ಇಡಿ ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್, ಇದರಲ್ಲಿ 500 ಜನರಿಗೆ ಕೂಡುವ ಸೌಲಭ್ಯ.
ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ. ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಒಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಬಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಬೈಲ್ ನಂಬರ್ 8792281828. Step into Amog Education Services. Unique innovative courses designed for next generation education. Bank coaching, adding fuel to your inner fire. POSO clerk. Shortcuts, tricks, tips, soft techniques from expert bankers. Also classes for interview skills, communication skills, improve working memory, self-discipline, self-confidence, public speaking. Coaching classes for Navodaya, Morarji Desai, Kittur, Sainik, Adarsh and other entrance exams. Admissions are open. Transportation and PG available. For more details, please contact Praveen Kumar Guttal, mobile number 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576 9538004289015847 63. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ. ಅವೈಜ್ಞಾನಿಕ, ಅಸಂವಿಧಾನಿಕ, ಕಾನೂನು ವಿರೋಧಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬೋವಿ ಬಂಟರ ಸಂಘ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ರಾಜ್ಯದಲ್ಲಿ ಬೋವಿ ಸಮುದಾಯವು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಹಿಂದುಳಿದ ಅಸಂಘಟಿತ ಸಮುದಾಯವಾಗಿದ್ದು ಕಲ್ಲು ಬಂಡೆಗಳನ್ನು ಒಡೆಯುವುದು, ಮಣ್ಣು ಅಗೆಯುವುದು, ಕೂಲಿ ನಾಲಿಯಿಂದ ಬದುಕುತ್ತಿರುವ ವಲಸೆ ಸಮುದಾಯವಾಗಿದ್ದು ಆದರೆ ಪ್ರಸಕ್ತವಾಗಿ ರಾಜ್ಯದಲ್ಲಿ ದಲಿತರನ್ನು ವಿಭಜಿಸುವ ನ್ಯಾಯಮೂರ್ತಿ ಎಜೆ ಸದಾಶಿವ ವರದಿಯಲ್ಲಿ 101 ಜಾತಿಗಳಲ್ಲಿ ಕೆಲ ಪ್ರಭಾವಿ ರಾಜಕಾರಣಿಗಳ ಕೈವಾಡದಿಂದ ವರದಿ ಹೇಳಿ ಬರೆಸಿದಂತಿದ್ದು ರಾಜಕೀಯ ಪ್ರೇರಿತ ವರದಿಯಾಗಿದೆ ಎಂದು ಆರೋಪಿಸಿದರು. 2004ರ ಈ ವರದಿಯಂತೆ ಶಿಕ್ಷಣ, ಉದ್ಯೋಗ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಾಲ ಸೌಲಭ್ಯದ ಮೇಲೆ ಶೇಕಡ 15% ಮೀಸಲಾತಿಯಲ್ಲಿ ಪರಿಶಿಷ್ಟರ ಪಟ್ಟಿಯಲ್ಲಿರುವ 101 ಜಾತಿಗಳು ಗುಂಪುಗಳನ್ನಾಗಿ ವಿಂಗಡಿಸಿ ಎಡಗೈ ಸಮುದಾಯಗಳಾದ ಮಾದಿಗ, ಆದಿ ದ್ರಾವಿಡ, ಜಾಂಬಾ, ಶೇಕಡ 6% ಬಲಗೈ ಸಮುದಾಯಗಳಾದ ಹೊಲಿಯ, ಆದಿ ಕರ್ನಾಟಕ, ಶೇಕಡ 5% ಹೊಲಿಯ ದಾಸರಿ ಇತರೆ ಸಮುದಾಯಗಳಿಗೆ, ಶೇಕಡ 3% ಬೋವಿ, ವಡ್ಡರ್, ಕೊರವ, ಕೊರಚ ಇತರೆ ಸಮುದಾಯಗಳಿಗೆ ಶೇಕಡ 1% ಮೀಸಲಾತಿ ನೀಡಬೇಕೆಂಬ ಆಯೋಗದ ವರದಿಯು ಅವೈಜ್ಞಾನಿಕವಾಗಿದೆ ಎಂದರು. ರಾಜ್ಯದಲ್ಲಿ 30 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಬೋವಿ ವಡ್ಡರ ಸಮುದಾಯವು ಜನಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣ ಮಾಡಿದೆ ಎಂದು ಹೇಳುತ್ತಿರುವ ಆಯೋಗದ ವರದಿಯು ಅವೈಜ್ಞಾನಿಕ ಹಾಗೂ ಅಸಂವಿಧಾನಿಕ ಅಂಶಗಳಿಂದ ಕೂಡಿದ್ದು ಕೂಡಲೇ ಎಜೆ ಸದಾಶಿವ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಹೋಗಿ ತಮ್ಮ ಜೀವನವನ್ನು ಅತಿ ಸಾಮಾನ್ಯವಾಗಿ ಸಾಗಿಸ್ತಾರೆ. ಸಮುದಾಯದಲ್ಲಿ 90% ಬಡತನ, ದಾರಿದ್ರ್ಯ, ಕೂಲಿ ನಾಲಿ ಬದುಕುತ್ತಿದ್ದು ಈ ಸಮುದಾಯದ ಬಂಧುಗಳು ಇತಿಹಾಸದ ಉದ್ದಕ್ಕೂ ರಚನಾತ್ಮಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿ ಆರೋಗ್ಯಕರವಾದ ಸಮಾಜವನ್ನು
ಮನಸ್ಸಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ. ಈ ಸಮುದಾಯದಲ್ಲಿ ಬಂಧುಗಳು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಏಕತೆ, ಶಾಂತಿ, ಸಹೋದರತ್ವ ಮತ್ತು ಮನವಿಯ ಮೂಲಗಳನ್ನು ಮೈಗೂಡಿಸಿಕೊಂಡು ಇತರ ಸಮುದಾಯಗಳೊಂದಿಗೆ ಸಹಕಾರ ಸಹೋದರತೆಯ ಪ್ರಗತಿಯೊಂದಿಗೆ ಜೀವನ ನಡೆಸ್ತಿದ್ದು. ಆದರೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಆಯೋಜನೆಯ ಅಸಾಂವಿಧಾನಿಕ ಕಾನೂನು ವಿರೋಧಿ ದಲಿತರನ್ನು ವಿಭಜಿಸುವ ನ್ಯಾಯಮೂರ್ತಿ ಜಲಾಸುವ ವರದಿಯನ್ನು ತಯಾರಿಸುವಲ್ಲಿ ಪರಿಶಿಷ್ಟ ಜಾತಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ನರಸಿಂಹಲು, ವೀರೇಶ್, ಯಂಕೋಬಾ, ಲಂಕಾ ಹನುಮಂತು, ಏಗನೂರ್ ತಿಮ್ಮಯ್ಯ, ನಾಗಪ್ಪ, ಮಾನಪ್ಪ, ಯಲ್ಲಪ್ಪ ಮಠಮಾರಿ, ಎಂ ಈರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಬಿಸಿ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ಡಿಸೆಂಬರ್ 15 ರಾಜ್ಯಾದ್ಯಂತ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಸಂಸ್ಥಾಪಕ ದೇವಮಿತ್ರ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, 1980 ಒಬಿಸಿ ಜಾತಿಗಳಾದ ವಡ್ಡರ್, ಲಂಬಾಣಿ, ಕೊರಚರ, ಕೊರವ ಈ 4 ಸ್ಪರ್ಶ ಜಾತಿಗಳನ್ನು ಪರಿಶಿಷ್ಟ ಪಟ್ಟಿಗೆ ಅಂದಿನ ಕಾಂಗ್ರೆಸ್ ಸೇರ್ಪಡಿಸಿ ರಾಜಕೀಯ, ಸಾಮಾಜಿಕ, ಪ್ರಾತಿನಿಧಿಕ ಸವಲತ್ತುಗಳನ್ನು ಕಿತ್ತುಕೊಂಡಿದ್ದು ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ 2002 ಹೈಕೋರ್ಟ್ ಆದೇಶ ಮಾಡಿದ್ರು. ಸಮರ್ಪಕ ಅನುಷ್ಠಾನವಾಗದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದರು. ನಿಮಗೆ ಇವತ್ತಿನ ಈ ವಿಷಯದಲ್ಲಿ 1979 ಮಾನ್ಯ ಜಗವಂತ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬಿಸಿ ಜಾತಿಗಳಾದ ವಡ್ಡರ್, ಕೊರ್ಚ, ಲಂಬಾಣಿ, ಕೊರವ ಈ ಒಬಿಸಿ ಜಾತಿಗಳನ್ನು ಅನಧಿಕೃತವಾಗಿ ಭಾರತ ಸಂವಿಧಾನ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸಮನಾದ ಪರವೆಂದು ಗೋವಿ, ಬಂಜಾರ, ಕೊರ್ಚ, ಕೊರ್ಮ ಅಂತ ಈ ಸಮನಾದ ಪದಗಳಂತ ಹೇಳಿ 1980 ಇವತ್ತಿನವರೆಗೆ ಈ ಅಸ್ಪೃಶ್ಯ ಸಮುದಾಯಕ್ಕೆ ದಕ್ಕುವಂಥ ಎಲ್ಲ ಸವಲತ್ತುಗಳಂತ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಮತ್ತು ಆರ್ಥಿಕವಾಗಿ ಔದ್ಯೋಗಿಕ ಎಲ್ಲ ರಂಗಗಳಲ್ಲಿ ಇವತ್ತು 13 ಜನ ಇದ್ದರು, ಅನಧಿಕೃತವಾಗಿದ್ದರು. ಕೂಡಲೇ ಸ್ಪರ್ಶ ಜಾತಿಗಳಾದ ವಡ್ಡರ, ಲಂಬಾಣಿ, ಕೊರಚರ, ಕೊರವ ಸಮುದಾಯಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡಿಸಿರುವುದನ್ನು ತೆರವುಗೊಳಿಸಲು ಆಗ್ರಹಿಸಿ ಈ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತಾಯಿಸಿ ಡಿಸೆಂಬರ್ 15 ರಾಜ್ಯದ 25 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ನಮಗೆ ಈ ಆದೇಶವನ್ನು ಸಿಕ್ಕಿದೆ. 1980 ಆದೇಶವನ್ನು 2008 ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ರದ್ದು ಮಾಡಿದೆ. ರದ್ದು ಮಾಡಿದ್ರು ಕೂಡ ಈ ಕಾಂಗ್ರೆಸ್ ಪಕ್ಷ ಇವತ್ತಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ನೋಡಿ, ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ನ್ಯಾಯಾಲಯದ ಆದೇಶವನ್ನು ಯಾವ ರೀತಿಯಲ್ಲಿ ಮುಚ್ಚಿಡ್ತಾರೆ, ಸಪ್ರೆಸ್ ಮಾಡ್ತಾರೆ ಅಂದರೆ ಇದೇ ದೊಡ್ಡ ಉದಾಹರಣೆ. ಈ ಈ ಒಂದು ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಮುಚ್ಚಿದ್ರಿಂದ ಸುಮಾರು ಜಾರಿ ಮಾಡಿ ಈ ಒಬಿಸಿ ಜಾತಿಗಳನ್ನು ಪರಿಶಿಷ್ಟ ಪಟ್ಟಿಯಿಂದ ಅಥವಾ ಪ್ರಸಿದ್ಧ ಪಟ್ಟಿಯಿಂದ ತೆಗೆದು ಅವರಿಗೆ ಈ ಜಾತಿ ಪ್ರಸಿದ್ಧ ಜಾತಿ ಪ್ರಮಾಣಪತ್ರಗಳನ್ನು ಕೂಡಲೇ ಕೊಡುತ್ತೆ ರದ್ದು ಮಾಡಬೇಕಂತ ನಾಳೆ ನಾವು ಜಿಲ್ಲಾಧಿಕಾರಿಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸರ್ಕಲ್ನಿಂದ ನೆರಳು ಜಾಗ ಮೂಲಕ ಜಿಲ್ಲಾಧಿಕಾರಿ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಗೌರವನ್ವಿತ ರಾಜ್ಯಪಾಲರಿಗೆ ನಾವು ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಮಿತ್ರ, ಹರೀಶ್, ಮಹಾಂತೇಶ್, ವೀರೇಶ್ ವಕೀಲ್, ಅಡ್ವಿನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. Unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to EuroKids.
the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಈಗಾಗಲೇ 16ನೇ ತಿಂಗಳ ಡ್ರಾ ಮುಗಿದಿದ್ದು 17ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 350cc ರಾಯಲ್ ಎನ್ಫೀಲ್ಡ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಡಿಸೆಂಬರ್ 16ರಂದು ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸಮುದಾಯದ ಸಹಭಾಗಿತ್ವದಿಂದ ಹೊಸ ಬದುಕಿನೆಡೆಗೆ ಎಂಬ ಧ್ಯೇಯ ವಾಕ್ಯದಡಿ ರಾಜ್ಯ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು BRHS ಸಂಘಟನೆಯ ರಾಜ್ಯ ಸಂಚಾಲಕ ಪಿ ಆನಂದಪ್ಪ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಯು ಒಂದು ಸೇವಾ ಸಂಸ್ಥೆಯಾಗಿದ್ದು ಕಳೆದ 32 ವರ್ಷಗಳಿಂದ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ 56 ಕೊಳಚೆ ಪ್ರದೇಶಗಳಲ್ಲಿ 22 ಗ್ರಾಮೀಣ ಪ್ರದೇಶಗಳಲ್ಲಿ ಜನ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ, ಮಹಿಳಾ ಅಭಿವೃದ್ಧಿ, ಬೀದಿ ಮಕ್ಕಳ ಪುನರ್ವಸತಿ ಕಾರ್ಯಕ್ರಮ, ಸಮುದಾಯ ಆರೋಗ್ಯ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದು 2014ರಿಂದ ಉತ್ತರ ಕರ್ನಾಟಕದ ಬೀದರ್, ಕಲಬುರಗಿ, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳಿಗೆ ವಿಸ್ತರಿಸಿದೆ ಎಂದರು. ಸಂಸ್ಥೆ ಸುಮಾರು 32 ವರ್ಷಗಳ ಕಾಲ ಬಂದಿದೆ ರಾಜ್ಯದಲ್ಲಿ. ಈಗ ಇದು ಏನ್ ಮಾಡಿದ್ರೆ ನಂಜುಂಡಪ್ಪ ಆಯೋಗ ವರದಿ ಏನಿದೆ, ಆಯೋಗ ವರದಿಯಲ್ಲಿ ಹಿಂದುಳಿದ ಜಿಲ್ಲೆಗಳಿರ್ತಕ್ಕಂತಹ ಬೀದರ್, ರಾಯಚೂರು, ಗುಲ್ಬರ್ಗ ಮತ್ತು ದಾವಣಗೆರೆ, ಚಿತ್ರದುರ್ಗ ಈ 5 ಜಿಲ್ಲೆಗಳನ್ನ ಈ ಆಯೋಗ ಸಂಸ್ಥೆಗಳು ಈ ಒಂದು ಹಿಂದುಳಿದ ಜಿಲ್ಲೆಗಳನ್ನ ಜನಮಲ್ಲಿಟ್ಕೊಂಡು ಈ ಒಂದು BRS ಸಂಘವನ್ನು ರಚನೆ ಮಾಡಿ BRS ಸಂಘಗಳಲ್ಲಿ ಒಂದು 5 ಜಿಲ್ಲೆಯ 1 ಜಿಲ್ಲೆಯಲ್ಲಿ 1 ತಾಲೂಕನ್ನು ಸೇರಿಕೊಂಡು 5 ಪಂಚಾಯತ್ಗಳನ್ನು ಆಯ್ಕೆ ಮಾಡಿಕೊಂಡು 5 ಪಂಚಾಯತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯ ಪ್ರತಿ ಹಳ್ಳಿಯಲ್ಲಿ ಕೂಡ BRS ಸಂಘವನ್ನು ರಚನೆ ಮಾಡಿ ಸದಸ್ಯರ ಸಂಖ್ಯೆ ಆಗ್ತಿರುತ್ತೆ. ಹಾಗೆಯೇ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಮಿತಿಯನ್ನು ಮಾಡಿದೆ BRS ಸಂಘ, ರಾಜ್ಯ ಮಟ್ಟದಲ್ಲಿ ಕೂಡ BRS ಸಂಘವನ್ನು ರಚನೆ ಮಾಡಿ ಈ 4 ವರ್ಷಗಳಿಂದ 2014ರಿಂದ ಈ BRS ಸಂಘ ಈ ಒಂದು ಈ ಭಾಗ ಹಿಂದುಳಿದ ಜಿಲ್ಲೆಗಳಿರ್ತಕ್ಕಂಥ ಈ ಒಂದು 5 ಜಿಲ್ಲೆಯಲ್ಲಿ ಕೂಡ ಕೆಲಸವನ್ನು ನಿರೀಕ್ಷಣೆ ಬರ್ತಾ ಇದೆ. ಈ ಸಂಘದಲ್ಲಿ ಈ ಸಂಘದ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವೆ ಕೆಲಸ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಕಾರಣ ಈಗ ಅನೇಕ ವರ್ಷಗಳಿಂದ ಸ್ವತಂತ್ರ ಸಿಗಲು ಅನೇಕ ವರ್ಷಗಳಾಗಿದೆ, ಆದರೂ ಕೂಡ ಬಡತನ ಇದು ಹೋಗಿಲ್ಲ. ಕಾರಣ ಏನಪ್ಪ, ಸರ್ಕಾರ ಯಾವುದೇ ಸರ್ಕಾರದಲ್ಲೂ ಕೂಡ ಅನೇಕ ಬಡವರ ಪರವಾಗಿ ಅನೇಕ ಯೋಜನೆಗಳನ್ನು ಕೂಡ ಮಾಡಿದೆ, ಆದರೂ ಕೂಡ ಬಡವರಿಗೆ ಸರಿಯಾದ ಗೊತ್ತಾ ಇಲ್ಲ. ಕಾರಣ ಉಳ್ಳವರಿಗೆ ಈ ಒಂದು ಯೋಜನೆಯನ್ನ ಪಡ್ಕೊಳ್ತಾರೆ. ಆ ಒಂದು ಕಾರಣವನ್ನ ಇಟ್ಕೊಂಡು ಬಡವರ ಕಲ್ಯಾಣಕ್ಕಾಗಿ, ಬಡವರ ಏಳಿಗೆಗಾಗಿ BRS ಸಂಘ ಕೆಲಸವನ್ನು ಮಾಡ್ತದೆ. ಉದಾಹರಣೆಗೆ ಗ್ರಾಮಸಭೆಯಲ್ಲೂ ಕೂಡ ಜನ ಭಾಗವಹಿಸ್ತಾ ಇಲ್ಲ. ಹಾಗಾಗಿ ಜನರ ಸಹಭಾಗಿತ್ವ ಯಾವ ಸರ್ಕಾರದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರ್ತಾರೆ, ಜನರ ಸಹಭಾಗಿತ್ವ ಬೇಕು. ಆಮೇಲೆ ಸರ್ಕಾರದ ಯೋಜನೆಗಳು ಯಾರಿಗೆ ಅರ್ಹ ಫಲಾನುಭವಿ ಮುಗಿಸ್ಬೇಕು ಅಂತಕ್ಕಂಥ ಮನೋಭಾವ, ಆಮೇಲೆ ಅವರ ಒಂದು ಶಕ್ತಿಯಲ್ಲಿರ್ತಕ್ಕಂಥ ಕೆಲಸವನ್ನು BRS ಸಂಘ ಮಾಡ್ತಾ ಇದೆ. ಹಾಗೆ ಶಾಲೆಗೆ ಬಿಟ್ಟ ಮಕ್ಕಳನ್ನು ಶಾಲೆ ಸೇರಿಸ್ತಕ್ಕಂಥದ್ದು ಮತ್ತು ವಿಧಿವೇಗಿ ವಿಧವೇದನ ಕೊಡ್ತಕ್ಕಂಥದ್ದು, ಆಮೇಲೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗಕ್ಕಾಗಿ ಏನಿದೆ, ಅನೇಕ ಜನರುಗಳು ಕೂಡ ಯಾರು ಕನ್ಯಾಕರ ಅವರಿಗೆ ಜಾಗ ಮಾಡಿಕೊಟ್ಟು ಅವರಿಗೆ ಬಿಡಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಕಂಡಿದ್ದೇವೆ. ಆ ಒಂದು
ವ್ಯವಸ್ಥೆ ಬದಿಗಂತೆ ಜನರಿಗೆ ಕೂಡ ನೇರವಾಗಿ ಕೆಲಸ ಮಾಡಬೇಕು, ಅವರಿಗೆ ಹಣ ಅವರಿಗೆ ಸಿಗಬೇಕು ಅಂತಕ್ಕಂತ ಒಂದು ವಿಚಾರವನ್ನ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಈ ಒಂದು ಸಂಘ ಮಾಡ್ತಾ ಬರ್ತಾ ಇದೆ. ಹಿಂದುಳಿದ ಜಿಲ್ಲೆಗಳ ಜನಾಭಿವೃದ್ಧಿಗೆ ಆರ್ಎಲ್ಎಚ್ಪಿ ಸಂಸ್ಥೆ ಮತ್ತು ಬಿಆರ್ಎಚ್ಎಸ್ ಸಂಘದ ಸಂಯುಕ್ತಾಶ್ರಯದಲ್ಲಿ ಸಮುದಾಯದ ಸಹಭಾಗಿತ್ವ ಹೊಸ ಬದುಕಿನೆಡೆಗೆ ಎಂಬ ಪರಿಕಲ್ಪನೆಯ ರಾಜ್ಯ ಮಟ್ಟದ ಸಮಾವೇಶ ನಗರದ ಗ್ರೀನ್ ಪ್ಯಾಲೇಸ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ 5 ಜಿಲ್ಲೆಗಳ 3,000 ಹೆಚ್ಚು ಜನರು ಸಮಾವೇಶದಲ್ಲಿ ಭಾಗವಹಿಸಲಿದ್ದು, ಸಮಾವೇಶದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ತನ್ವೀರ್ ಸೇಠ್ ಉದ್ಘಾಟಿಸಲಿದ್ದು, ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ, ಹೊಸಮನಿ, ರಾಮಚಂದ್ರ, ಜಲೀಲ್ ಪಾಷಾ, ಶರಣಬಸಪ್ಪ, ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಜಿಲ್ಲಾದ್ಯಂತ ಸ್ಥಾಪಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಳಪೆ ಮಟ್ಟದಾಗಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು, ಜಿಲ್ಲಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಪ್ರತಿಯೊಂದು ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿನ ಘಟಕಗಳು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿದ್ದರು. ಕಾಮಗಾರಿಗಳನ್ನು ಗುತ್ತಿಗೆ ತೆಗೆದುಕೊಂಡ ಸಂಸ್ಥೆ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಳಪೆ ಮಟ್ಟದ ಕಾಮಗಾರಿಯಾಗಿದ್ದು, ಆರಂಭವಾಗಿ 6 ತಿಂಗಳಲ್ಲೇ ಎಲ್ಲಾ ಘಟಕಗಳು ಸ್ಥಗಿತಗೊಂಡಿದ್ದು, ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಮುಂದಿನ 1 ತಿಂಗಳ ಒಳಗಡೆ ಎಲ್ಲಾ ಘಟಕಗಳು ಪುನರ್ ಪ್ರಾರಂಭವಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥ ಅಧಿಕಾರಿ ಹಾಗೂ ಸಂಸ್ಥೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ವಸಂತ್ ಕುಮಾರ್, ಶರಣಬಸವ ಎನ್, ಅನಿಲ್ ಕೆ, ವೆಂಕಟೇಶ್, ಪ್ರಸಾದ್, ರಮೇಶ್ ಬಡವಾಟಿ, ಉರ್ಕುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಸಿಯಾ ತಲಾಬ್ ಶ್ರೀ ಬೆಟ್ಟದೂರು ಮಾರಮ್ಮದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಂಜೆಯಾಗುತ್ತಿದ್ದಂತೆ ಡೊಳ್ಳು, ಜಾಗಟೆ, ನಗರಿ ಸೇರಿದಂತೆ ಮಂಗಳವಾದ್ಯಗಳ ಮಧ್ಯ ಸಹಸ್ರಾರು ಭಕ್ತವೃಂದದಲ್ಲಿ ಉಚ್ಚಾಯ ಸಾಗಿ ಬಂತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ದೇವರಿಗೆ ಕುಂಕುಮಾರ್ಚನೆ, ಹೋಮಗಳು ನಡೆದವು. ಹೆಚ್ಚಿನ ಸಂಖ್ಯೆಯಲ್ಲಿ ಬಡಾವಣೆ ನಿವಾಸಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ದೇವಿ ಕೃಪೆಗೆ ಪಾತ್ರರಾದರು. Thank you.
ಕಾಂಗ್ರೆಸ್ ಪಕ್ಷಕ್ಕೆ ಮುಳುಗುವ ಭೀತಿ, ಸಾಧನಾ ಸಮಾವೇಶದ ನೆಪದಲ್ಲಿ ಸತ್ಯವನ್ನು ಮರೆಮಾಚುವ ಕೆಲಸ ಬಿಎಸ್ವೈ. ಟಿಪಿಸಿ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ವಿತರಣೆ, ಆರೋಗ್ಯದಿಂದಿರಲು ಕಟ್ಟಿಗೆ ಒಲೆ ಉಪಯೋಗಿಸಬೇಡಿ, ಡಾ ಶಿವರಾಜ್ ಪಾಟೀಲ್. ನಿರ್ಮಲ ಗಂಗಾ ಯೋಜನೆಯ ಅನುದಾನ ಬಳಕೆಯಲ್ಲಿ ನಗರಸಭೆ ವಿಫಲ, ಪೌರಾಡಳಿತ ನಿರ್ದೇಶನಾಲಯದಿಂದ ಸ್ಪಷ್ಟೀಕರಣ ಆದೇಶ, ರಾಜು ಪಟ್ಟಿ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬೋವಿ ಬಡ್ಡರ ಸಂಘ ಮನವಿ. ಡಿಸೆಂಬರ್ 15ರಂದು ಒಬಿಸಿ ಜಾತಿಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲು ಕಾಂಗ್ರೆಸ್ ಸರ್ಕಾರದ ಅನ್ಯಾಯ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ, ದೇವಮಿತ್ರ. ಡಿಸೆಂಬರ್ 16ರಂದು ಸಮುದಾಯದ ಸಹಭಾಗಿತ್ವ ಹೊಸ ಬದುಕಿನೆಡೆಗೆ ಧ್ಯೇಯವಾಕ್ಯದಡಿ ರಾಜ್ಯ ಮಟ್ಟದ ಸಮಾವೇಶ, ಬಿ ಆನಂದ್. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾಮಗಾರಿ ಕಳಪೆ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಒತ್ತಾಯ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಅತಿಥಿ ಬಂಕೆಟ್ ಹಾಲ್, ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್, ಬ್ಯಾಂಕ್ ಕೋಚಿಂಗ್, ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್, ಗುರುದೇವ್ ಪ್ಲಾಟ್ಸ್.